मैडम अब नेगेटिव मैडम हाँ सर मैडम 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 निम्न ಏಜೆಂಟ್ ಜಯ ಅಲ್ಟ್ರಾಸೌಂಡ್ ರಿಸಲ್ಟ್ ನೆಗೆಟಿವ್ ಅಂತ ಹೇಳಿದ್ದೆ ತಡ. ಡಾಕ್ಟರ್ ಚೈತ್ರ ಹಣದ ಜೊತೆಗೆ ತಮ್ಮ ಆಸ್ಪತ್ರೆಗೆ ನಮ್ಮನ್ನ ಬರಲು ಹೇಳಿದ್ರು. ವಿಜಯ್ ಟೈಮ್ಸ್ ಕವರ್ ಸ್ಟೋರಿ ತಂಡ ಹಾಗೂ ವೈದ್ಯರ ತಂಡ ಬೆಂಗಳೂರಿನ ಹೆಗ್ಗನಹಳ್ಳಿಯಲ್ಲಿರೋ ಚೈತ್ರಳ ಮಲ್ಲಿಗೆ ಆಸ್ಪತ್ರೆಗೆ ಗುಪ್ತವಾಗಿ ತೆರಳಿತು. ನಮ್ಮ ಜೊತೆ ಇದ್ದ ಗರ್ಭಿಣಿಯನ್ನು ಚೈತ್ರ ಬಳಿ ಕಳುಹಿಸಿಕೊಟ್ವಿ. ಆಕೆ ಹೆಣ್ಣು ಮಗುವನ್ನ ಕೊಲ್ಲಲು ಎಲ್ಲಾ ವ್ಯವಸ್ಥೆ ಮಾಡಿಕೊಂಡಿದ್ಲು. ಹಣ ಕಟ್ಟಿಸಿಕೊಂಡು ಗರ್ಭಪಾತಕ್ಕೆ ಬೇಕಾದ ಔಷಧಿಯನ್ನ ತರಿಸಿ ಗರ್ಭಪಾತಕ್ಕೆ ಮಹಿಳೆಯನ್ನ ಅಡ್ಮಿಟ್ ಮಾಡಿಕೊಂಡ್ಲು. ತಕ್ಷಣ ಎಚ್ಚೆತ್ತುಕೊಂಡ ನಾವು ಮಲ್ಲಿಗೆ ಆಸ್ಪತ್ರೆ ಮೇಲೆ ವೈದ್ಯಾಧಿಕಾರಿಗಳ ಜೊತೆ ಸೇರಿ ದಾಳಿ ಮಾಡಿದ್ವಿ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಟ್ರೈನಿಂಗ್ ಆಗಿದೆಯಮ್ಮ ಮೆಚ್ಚಿಕೊಳ್ಳಿ. ಹೆಂಗೆ ಆಗುತ್ತೆ ನಿಮಗೆ ಮಾಡಲ್ಲ ಸರ್ ಆ ತರ ನಾವು ಮತ್ತೆ ಯಾರು ಮಾಡ್ತಾರೆ ಇಲ್ಲಿ ನಾವು ಮಾಡೋದಿಲ್ಲ ಸರ್ ಮತ್ತೆ ಅಲ್ಲಿ ಬಂದು ಬಂದು ಟ್ರೈನಿಂಗ್ ಆಗಿದೆ ಅಲ್ಲ ನೀವು ಬಂದು ನಾವು ಇವಾಗ ಏನು ಮಾಡಿಲ್ವಲ್ಲ ಪೇಷಂಟ್ಗೆ ಅದು ನೋಡಿ ಬೆಳಗಿನ ರೆಕಾರ್ಡ್ ಆಗಿದೆ ಅಕ್ಲೇ ಆ ನಿಮ್ದು ಕೆಪಿಎಂಎ ರಿಜಿಸ್ಟ್ರೇಷನ್ ಆಗಿಲ್ಲಲ್ಲ ಅದು 2018 ಅಪ್ಲಿಕೇಶನ್ ಅದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಅಪ್ಲಿಕೇಶನ್ ಬೋರ್ಡ್ ಹಾಕೊಂಡಿದ್ದೀರಲ್ಲ ಅಲ್ಲ ಸರ್ ಕೊಟ್ಟಿದ್ದೀನಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಸರ್ ಯಾಕೆ ಅವ್ರು ಕೊಡ್ತಾ ಇಲ್ಲ ಬಿಬಿಎಂಪಿ ಎರಡು ಮೂರು ಸಾವಿರ ನಾನು ಮೇಲೆ ಹೋಗಿ ಬಂದೆ ಆಮೇಲೆ ಬಂದು ಲಾಕ್ಡೌನ್ ಆಗಿಂದ ಸಿಕ್ಕಿದೆ ಸರ್ ಎಷ್ಟು ವರ್ಷದಿಂದ ನಡೆಸಿದ್ದೀರಿ ಹಾಸ್ಪಿಟಲ್ನ ಸರ್ ಈ ಹಾಸ್ಪಿಟ್ಲು ಹಳೆದಿಂದ ನಾನು ಬಂದು ಮೂರು ವರ್ಷ ಆಗಿದೆ ಇನ್ನು ಸಣ್ಣ ವಯಸ್ಸಲ್ಲಿದ್ದೀರಾ ಸುಮ್ಮನೆ ಅನಗತ್ಯ ಸಿಕ್ಕಾಕೊಳ್ಬೇಡಿ ಯಾರು ಮಾಡೋದು ಇವ್ರು ಮಾಡೋ ಅನ್ಯಾಯಕ್ಕೆ ನೀವು ಸಿಕ್ಕಾಕೊಳ್ಬೇಡಿ ಕರೆಕ್ಟಾಗಿ ಸತ್ಯ ಹೇಳ್ಕೊಂಡು ಹೋಗಿ ಎಮರ್ಜೆನ್ಸಿ ಬ್ಲೀಡಿಂಗ್ ಏನಿಲ್ಲ ರೀ ಹಿಂಗೆ ಬಂದಿದ್ದಾರೆ ಸಾಕಷ್ಟು ಪೇಷಂಟ್ ಕಳಿಸಿದ್ದೀವಿ ಇವಾಗ ಅಡ್ಮಿಟ್ ಮಾಡಿದ್ದೀರಾ ಈ ಒಂದು ರಿಸೆಪ್ಷನ್ ಅಲ್ಲಿ ಹೊರಟಿದ್ದೀರಾ ನೋಡಿ ನೋಡಿ ಎಮರ್ಜೆನ್ಸಿ ಫೋನ್ ಅಲ್ಲಿ ಮಾತಾಡಿದ್ದು ಎಲ್ಲ ನಮ್ಮ ಹತ್ರ ರೆಕಾರ್ಡ್ ಆಗಿದೆ ಈಗ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಉಳ್ಕೊಳ್ತೀರ ಇಲ್ಲ ನಿಮ್ಮನ್ನು ಇದು ಮಾಡ್ತೀನಿ ಮೂರು ಜನದಲ್ಲಿ ಇವ್ರ ಎಂ ಟಿ ಪಿ ಮಾಡ್ತಾರ ಇವ್ರ ಎಂ ಟಿ ಪಿ ಮಾಡ್ತಾರ ಇವರೇ ಮಾಡಲ್ಲ ಅವ್ರು ಮಾಡಲ್ಲ ಅಂತ ಸರ್ ಮಾಡಲ್ಲ ಯಾರು ಮಾಡ್ತಾರೆ ಯಾರ ಮೇಡಮ್ ಅವ್ರ ಹೆಸರೇನು ಡಾಕ್ಟರ್ ಚಿತ್ರಾನ ಬರೀ ಚಿತ್ರಾನ ಡಾಕ್ಟರ್ ಚಿತ್ರ ದಿನಕ್ಕೆ ತಿಂಗಳಲ್ಲಿ ಎಷ್ಟು ಎಂ ಟಿ ಪಿ ಮಾಡ್ತಾರೆ ಎಷ್ಟು ಮಾಡ್ತಾರಮ್ಮ ಒಂದು ಎರಡು ಹತ್ತು ಇಪ್ಪತ್ತ ಮತ್ತೆ ಎಷ್ಟು ಮಾಡ್ತದೆ ಎಷ್ಟು ಬರ್ತದೆ ಮೂರು ಎರಡು ಸಿ ನೀವು ಆರ್ ಎಂ ಪಿ ನಿಮ್ಮ ಯಜಮಾನ್ ಬಿ ಎಮ್ ಎಸ್ ಹೌದಲ್ಲ ಯು ಆರ್ ಯೂಸಿಂಗ್ ಆಲ್ ಅಲೋಪೆಥಿಕ್ ಮೆಡಿಸಿನ್ಸ್ ಹೇಗೆ ಸಾಧ್ಯ ಹೇಳಿಮ್ಮ ಭ್ರೂಣ ಪತ್ತೆಯಾಯಿತು ಭ್ರೂಣ ಹತ್ಯೆ ಇಲ್ಲಾಗುತ್ತೆ ಅನ್ನೋದನ್ನ ಹುಡುಕುತ್ತಾ ಹುಡುಕುತ್ತಾ ಬಂದಾಗ ಬೆಂಗಳೂರಿನ ಸುಂಕದಹಟ್ಟಿ ಹತ್ರದಲ್ಲಿಂದ ಹೆಗ್ಗನಹಳ್ಳಿಯಲ್ಲಿ ಮಲ್ಲಿಗೆ ನರ್ಸಿಂಗ್ ಹೋಮ್ ಅಂತ ಇದೆ ನೋಡಿ ಅದ್ಭುತವಾಗಿದೆ ಬೋರ್ಡ್ ಎಲ್ಲ ಇಲ್ಲಿ ಸಾಕಷ್ಟು ಡಾಕ್ಟರ್ಗಳೆಲ್ಲ ಬರ್ತಾರೆ ಅಂತೆಲ್ಲ ಹಾಕೊಂಡಿದ್ದಾರೆ ಸುಧಾಕರ್ ಅಂತೆ ಸಂತೋಷ್ ಅಂತೆ ವಿಶ್ವನಾಥ್ ಉಮಾಪ್ರಭ ಹೀಗೆ ರಾಶಿ ರಾಶಿ ಡಾಕ್ಟರ್ಗಳು ಇಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಸೊ ನೋಡೋಣ ಇಲ್ಲಿ ಯಾವ ರೀತಿ ಇವರ ಹತ್ಯಾ ಕೆಲಸ ಆಗುತ್ತೆ ಹತ್ಯಾ ಕಾಂಡ ಅಂತ ಹೇಳ್ಬೋದು ಕೆಲಸಗಳು ನಡೆಯುತ್ತೆ ಅಂತ ನೋಡಿ ಅವರು ಇಬ್ಬರು ಡಾಕ್ಟರ್ಗಳು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಒಂದು ಚೈತ್ರ ಅಂತ ಯಾರು ಈ ಹಾಸ್ಪಿಟಲ್ನ ಹಾಸ್ಪಿಟಲಲ್ಲಿ ಭ್ರೂಣ ಪತ್ತೆಗೆ ಜಯ ಅವರ ಮೂಲಕ ಮಾಡಿದ್ರು ಇವರು ಚೈತ್ರ ಅಂತ ನಿಮ್ಮ ಹೆಸರು ಸಂತೋಷ್ ಅಂತ ಇವರಿಬ್ಬರೇ ಈ ಹಾಸ್ಪಿಟಲ್ ನಡೆಸ್ತಾರೆ ಆದರೆ ಇವರಿಗೆ ಈ ಹಾಸ್ಪಿಟಲ್ ನಡೆಸೋಕ್ಕೆ ಯಾವ ಕ್ವಾಲಿಫಿಕೇಷನೂ ಇಲ್ಲ ಇವರು ಬಿ ಎಮ್ ಎಸ್ ಆಗಿದ್ದವರು ಇವರು ಬರೀ ನರ್ಸಿಂಗ್ ಮಾಡ್ಕೊಂಡಿದ್ದಾರೆ ಆದರೆ ಇಂಥ ದೊಡ್ಡ ನರ್ಸಿಂಗ್ ಹೋಮನ್ನು ನಡೆಸ್ತಾ ಇದ್ದಾರೆ ಅದು ಅಲ್ಲದೆ ಯಾವ ರಿಜಿಸ್ಟ್ರೇಷನೂ ಮಾಡಿಲ್ಲ ರಾಜಾರೋಷವಾಗಿ ಇವರು ಈ ಹಾಸ್ಪಿಟಲನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ವೈದ್ಯಕೀಯದಲ್ಲಿ ಯಾವುದು ನನ್ನ ನರ್ಸಿಂಗ್ ಹೋಮ್ ನಡೆಸೋಕ್ಕೆ ಏನೆಲ್ಲ ರೂಲ್ಸ್ ಬೇಕು ಏನೆಲ್ಲ ಪರ್ಮಿಷನ್ ಬೇಕು ಏನೆಲ್ಲ ಲೈಸೆನ್ಸ್ ಬೇಕು ಅದನ್ನು ಯಾವುದನ್ನು ಮಾಡಿಕೊಳ್ಳದೆ ರೋಗಿಗಳ ಜೀವದ ಜೊತೆ ಚಲ್ಲಾಟ ಆಡೋದಲ್ಲದೆ
ಭ್ರೂಣ ಹತ್ಯೆ ಅಂತ ಒಂದು ಭಯಾನಕ ಕೃತ್ಯವನ್ನು ಮಾಡಿಕೊಂಡು ಇವರು ಈ ಹಾಸ್ಪಿಟಲ್ಗಳನ್ನು ನಡೆಸ್ತಾ ಇದ್ದಾರೆ. ಅಂದರೆ ಇಂಥ ನಗರ ಪ್ರದೇಶಗಳಲ್ಲೇ ಇವರು ಇಷ್ಟೊಂದು ರಾಜಾರೋಷವಾಗಿ ಅಕ್ರಮವಾಗಿ ಕೆಲಸ ಮಾಡ್ತಿದ್ರೆ ಆದರೆ ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇಲ್ಲಿ ಸ್ಥಳೀಯವಾಗಿ ಯಾವ ಅಧಿಕಾರಿಗಳು ಇಲ್ವ, ಅವರ ಕಣ್ಣಿಗೆ ಬಿದ್ದಿಲ್ವ, ಅಥವಾ ಇವರು ತಿಂಗಳು ತಿಂಗಳು ಏನಾದರೂ ಆ ಅಧಿಕಾರಿಗಳಿಗೆ ಕೊಡ್ತೀರಲ್ಲ, ನೀವು ಲೈಸೆನ್ಸ್ ಮಾಡಲಿಲ್ಲ, ಯಾರು ಬಂದು ನಿಮ್ಮನ್ನು ಪ್ರಶ್ನೆ ಮಾಡಿಲ್ವಾ? ಲೈಸೆನ್ಸ್ ಮಾಡಿದೀವಿ ಮೇಡಮ್. ಎಲ್ಲಿದ್ದೀರಿ ಲೈಸೆನ್ಸ್ ಮಾಡಿದೀವಿ ಮಾಡಿದೀವಿ ಅಂತ ಎಲ್ಲಿದೆ? ಅಪ್ಲೈ ಮಾಡಿ ಎಷ್ಟು ವರ್ಷ ಆಯ್ತು? ಏನ್ ಯಾಕೆ ಕೊಡ್ಲಿಲ್ಲ ನಿಮ್ಗೆ ಲೈಸೆನ್ಸ್? ಯಾಕೆ ಕೊಟ್ಟಿಲ್ಲ? ಒಂದು ದಿನ ಲೈಸೆನ್ಸ್ ಇಲ್ಲದೆ ನೀವು ರೋಡಿಗೆ ಹೋಗ್ಬೋದಾ? ಲೈಸೆನ್ಸ್ ಇಲ್ಲದೆ ನೀವು ಗಾಡಿ ಓಡಿಸ್ಬೋದಾ? ಹೆಂಗೆ ಹಾಗಾದ್ರೆ ಜೀವದ ಜೊತೆ ಚೆಲ್ಲಾಟ ಆಡ್ಬೋದಾ ನೀವು ಒಂದು ದಿನ ಲೈಸೆನ್ಸ್ ಇಲ್ಲದೆ? ಯಾರು ಕೊಟ್ಟರು ನಿಮ್ಗೆ? ಒಬ್ಬ ರೋಗಿಗಳನ್ನ ಅಪ್ಲೈ ಮಾಡ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ನೋಡ್ರಿ, ನೀವು ಇಲ್ಲಿ 3 ವರ್ಷದಿಂದ ನರ್ಸಿಂಗ್ ಹೋಮ್ ನಡೆಸ್ತಿದ್ದೀರಾ, ಹೌದು ತಾನೆ? ಯಾವ ಪರ್ಮಿಷನ್ ಅಲ್ಲಿ ನೀವು ರೋಗಿಗಳನ್ನ ಒಳಗೆ ಕರೆಸಿದ್ರಿ? ಈಗ ನಿಮ್ಗೆ ಲೈಸೆನ್ಸ್, ನಿಮ್ಗೆ ಲೈಸೆನ್ಸ್ ಇಲ್ಲ ತಾನೆ? ಲೈಸೆನ್ಸ್ ಇಲ್ಲದೆ, ಕ್ವಾಲಿಫಿಕೇಶನ್ ಇಲ್ಲದೆ ನೀವು ರೋಗಿಗಳನ್ನ ಯಾವ ಹೇಗೆ ಹಾಸ್ಪಿಟಲ್ ಒಳಗೆ ಕರೆಸಿದ್ರಿ? ಹೇಗೆ ಕರೆಸಿದ್ರಿ? ಮೇಡಮ್, ರೆಸ್ಪೆಕ್ಟ್ ಕನ್ಸಲ್ಟೆಂಟ್ ಬರ್ತಾರೆ, ನಾವು ಲೈಸೆನ್ಸ್ಗೆಲ್ಲ ಅಪ್ಲೈ ಮಾಡಿದ್ದುಂಟು. ಅಲ್ಲ ರೀ, ಒಂದು ಲೈಸೆನ್ಸ್ ತೊಗೊಳ್ಳೋಕ್ಕೆ 2.5 ವರ್ಷ ಬೇಕಾ? ಯಾಕಂದ್ರೆ ನಿಮ್ಮಲ್ಲಿ ಏನೋ ನ್ಯೂನ್ಯತೆ ಇದೆ, ನಾವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಮೇಲೆ ಅವ್ರು ನಿಮಗೆ ಅಪ್ಲಿಕೇಶನ್ ಕೊಡೋದು, ಇಲ್ಲ ಅಂದ್ರೆ ಕೊಡಲ್ಲ. ಅಪ್ಲೈಡ್ ಅಪ್ಲಿಕೇಶನ್ ಇದು ಅಪ್ಲೈಡ್ ಅಪ್ಲಿಕೇಶನ್ ಅಂದ್ರೆ ಲೈಸೆನ್ಸ್ ಬೇಕು ತಾನೆ? ಲೈಸೆನ್ಸ್ ಬೇಕು ತಾನೆ? ಈಗ ಲೈಸೆನ್ಸ್ ಒಂದು ಹಾಸ್ಪಿಟಲ್ ನಡೆಸಕ್ಕೆ ಹೋಗ್ತೀನಲ್ಲ, ನೀವು ಲಂಚ ಕೊಡ್ತಿಲ್ವಾ ಅವರಿಗೆ? ಅದು ಹೇಗೆ ನೀವು ನಡೆಸ್ತಿದ್ದೀರಾ ಹಾಸ್ಪಿಟಲ್ ಅನ್ನ? ಅವ್ರಿಗೆ ಏನಾದ್ರು ಸಮಥಿಂಗ್ ಕೊಡ್ತಿದ್ದೀರಾ? ಮತ್ತೆ ಹೇಗೆ ನಿಮ್ಗೆ ನಿಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ನೀವು ಇಷ್ಟು ರಾಜಾರೋಷವಾಗಿ ಭ್ರೂಣ ಪತ್ತೆಯನ್ನು ಮಾಡ್ತೀರಾ, ಭ್ರೂಣ ಹತ್ಯೆಯನ್ನು ಮಾಡ್ತೀರಾ, ಹೇಗೆ ಮಾಡ್ತೀರಾ? ಯಾವ ನಿಮ್ಮಲ್ಲಿ ನಿಮ್ಮ ಯಾವುದಾದ್ರೂ ನೀವು ಕಲ್ತಿದ್ದು ಆಯುರ್ವೇದಿಕ್, ಅದು ಹೆಂಗೆ ಆಲೋಪತಿ ಮಾಡ್ತೀರಾ? ಅದು ಎಂಥೆಂತ ಈಗ ಯಾವ ಕನ್ಸಲ್ಟೆಂಟ್ ಇದ್ರಿ? ಯಾವ ಕನ್ಸಲ್ಟೆಂಟ್ ಇದ್ರು? ಈಗ ನೀವು ಬರ್ಕೊಟ್ರಲ್ಲ, ಅವ್ರು ಯಾವ ಕ್ವಾಲಿಫಿಕೇಶನ್ ಅಲ್ಲಿ ಭ್ರೂಣ ಹತ್ಯೆಗೆ ಮೆಡಿಸಿನ್ ಅನ್ನ ಬರ್ಕೊಟ್ರು? ಯಾವ ಕ್ವಾಲಿಫಿಕೇಶನ್ ಅಲ್ಲಿ ಬರ್ಕೊಟ್ರು? ಯಾವ ಕನ್ಸಲ್ಟೆಂಟ್ ಇದ್ರು? ಯಾಕೆ ಸುಳ್ಳು ಹೇಳ್ತೀರಾ? ಏನು ಸುಳ್ಳು ಹೇಳೋದು ನಿಮ್ಮ ನಿಮ್ಮ ವೃತ್ತಿಯಾ? ವೈದ್ಯರಂದ್ರೆ ಸುಳ್ಳು ಹೇಳೋರು ಅಂತ ತಿಳ್ಕೊಂಡಿದ್ದೀರಾ? ಇನ್ನು ಇಲ್ಲಿ ನಗರ ಭಾಗದಲ್ಲಿ ಹಳ್ಳಿ ಭಾಗದ ಜನ ಬರ್ತಾರೆ, ಅವ್ರಿಗೆ ಹೆಂಗೆ ಮಂಕು ಬುದ್ಧಿ ಮುರುಚಿದ್ರೂ ಆಗುತ್ತೆ, ಯಾವ ಇಂಜೆಕ್ಷನ್ ಕೊಟ್ಟರು ನಡೆಯುತ್ತೆ, ಅವರ ಜೀವದ ಜೊತೆ ಚೆಲ್ಲಾಟಾಡಿ ಅವರ ಪ್ರಾಣ ಹೋದರೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು? ಹೌದೇನ್ರಿ ಡಾಕ್ಟ್ರೆ? ಅದು ಇಂಥ ಕೋವಿಡ್ ಅಂತ ಸಂದರ್ಭದಲ್ಲಿ ನೀವು ಈ ರೀತಿ ಚೆಲ್ಲಾಟ ಆಡ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನೀವು ಎಂಥ ವೃತ್ತಿ ಮಾಡ್ತಿದ್ದೀರಿ ಅಂತ ಗೊತ್ತಾ ನಿಮಗೆ? ನೋಡಿ, ಒಬ್ಬ ಯೋಗ್ಯತೆ ಇಲ್ಲದ ವೈದ್ಯ, ನಾನು ಓಪನ್ ಆಗಿ ಹೇಳಬೇಕಾಗತ್ತೆ, ಇಂಥ ವೈದ್ಯರು ಪೇಷಂಟ್ಗಳನ್ನು ಅಡ್ಮಿಟ್ ಮಾಡಿಕೊಂಡು ಅವರ ಜೀವದ ಜೊತೆ ಚೆಲ್ಲಾಟ ಆಡಿಕೊಂಡು ಆಯುರ್ವೇದಿಕ್ ಕಲ್ತವ ಆಲೋಪತಿ ಮಾಡೋದು, ಭ್ರೂಣ ಹತ್ಯೆ ಮಾಡೋದು, ಅಲ್ಲ ಇದು ಯಾವ ನೀತಿ? ಇಂಥದ್ದೆಷ್ಟು ಹಾಸ್ಪಿಟಲ್ಗಳು ನರ್ಸಿಂಗ್ ಹೋಮ್ಗಳಿವೆ, ಎಷ್ಟು ಹೇಳದೆ ಕೇಳದೆ ರೋಗಿಗಳು ಜೀವವನ್ನು ಕಳ್ಕೊಳ್ತಿದ್ದಾರೆ? ಇದು ಯಾವುದೂ ಕೂಡ ಆರೋಗ್ಯ ಇಲಾಖೆಯ ಅವರಿಗೆ ಕಣ್ಣಿಗೆ ಕಾಣಲ್ವಾ?